ಕಡೆ ಈ ರೀತಿಯಾಗಿ ಆಗ್ತಾ ಇದೆ ಮತ್ತೊಂದು ಕಡೆ ಕೇಸರಿ ಪಾಳ್ಯದಲ್ಲೇ ಒಬ್ರು ವಲಸಿಗೆ ಸಚಿವರು ಸೋ ಈಗ ವಾಪಸ್ ಹೋಗಬೇಕು ಅಂತಿದ್ದಾರೆ ಬಿಜೆಪಿಗೆ ಸೇರಿದಂತವರು ಪಕ್ಕನ ಹಂಗಂತ ಅಂತಿದ್ದಾರೆ ಸದ್ಯದ ಮಟ್ಟಿಗೆ ಒಬ್ರುದು ಸೋ ಕೇಸರಿ ಪಡೆ ಸೇರಿ ದೊಡ್ಡ ತಪ್ಪು ಮಾಡಿದ್ರ ಆ ವಲಸಿಗೆ ಸಚಿವ ಅನ್ನೋ ಪ್ರಶ್ನೆ ಯಾಕಂದ್ರೆ ಮೂರೇ ವರ್ಷಕ್ಕೆ ಆ ನಾಯಕನಿಗೆ ಬಿಜೆಪಿ ಸಾಕಾಗಿ ಹೋಯ್ತಾ ಅನ್ನೋ ರೀತಿಯ ವಿಚಾರಧಾರಿಗಳು ಬರ್ತಾ ಇದೆ ಬಿಜೆಪಿ ಬಗ್ಗೆ ಯಾಕೋ ಪರೋಕ್ಷವಾಗಿ ಆ ಸಚಿವ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಜೀವ ಕಾಂಗ್ರೆಸ್ ಸದೇಹ ಬಿಜೆಪಿ ಅಂತ ನೊಂದುಕೊಂಡು ಆ ಮಿನಿಸ್ಟರ್ ಹೇಳಿಕೆಯನ್ನ ಕೊಡ್ತಾರೆ ಹಾಗಾದ್ರೆ ಯಾರು ಕೇಸರಿ ಪಡೆಯನ್ನ ಸೇರಿ ದೊಡ್ಡ ತಪ್ಪು ಮಾಡದೆ ಅನ್ನೋ ಫೀಲ್ ಅವರಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬಂದು ಮೂರೇ ವರ್ಷಕ್ಕೆ ಬಿಜೆಪಿ ಪಾಳ್ಯ ಸಾಕಾಗೋಯ್ತಾ ಹಾಗಾದ್ರೆ ಅನ್ನೋ ಒಂದು ಆತಂಕ ಅವರನ್ನ ಕೂಡ ಕಾಡ್ತಾ ಇದೆಯಂತೆ ಸೋ ಹಾಗಾದ್ರೆ ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಬಿಜೆಪಿ ಸೇರಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾ ಇರೋದು ಇನ್ಯಾರು ಅಲ್ಲ ಎಂಟಿಬಿ ನಾಗರಾಜ್ ಅವರು ಬಹಿರಂಗವಾಗಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ सार्वजनक इष्टे ना जीवन तप बेरे सार्वजनक तपी पार्टी इष्टे इष्टे ना जीवन तप बेरे सार्वजनक तपी पार्टी इष्टे इष्टे ना जीवन तप बेरे सार्वजनक तपी पार्टी इष्टे इष्टे ना जीवन तप श्रुति इदु बरी मनदाळद मातु एनो हेळ्कोंड्रु अष्टक्कष्टे अन्नुवंगिल्ल इदु निजक्कू कूड दोड्ड मट्टद संचलनवन्न सृष्टि माडुवंत विचार कारण इष्टने याकंत हेळिद्रे गुंपु गुंपागि होदंतवरु बिजेपि सेर्कोंडंतवरु हंगागि इवरोब्बरिगे हंग अन्सिरुत्ता ಅನ್ನೋದು ಒಂದು ಪ್ರಶ್ನೆ ಮತ್ತು ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಈ ಟೈಮ್ ಅಲ್ಲಿ ಹಿಂಗ್ ಹೇಳ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ರೆಕ್ಕೆ ಪುಕ್ಕಗಳು ಖಂಡಿತವಾಗ್ಲೂ ಬಂದೇ ಬರುತ್ತವೆ ಮತ್ತು ನಾವು ಸುಮ್ಮನೆ ಬಿಡ್ತೀವಾ ಅದನ್ನ ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ ಕೆದಕ್ತೀವಿ ಹೌದು ಯಾಕೆ ಹಿಂಗ್ ಹೇಳಿದ್ರು ಏನ್ ಕತೆ ಅಲ್ಲಿ ಆ ಕ್ಷೇತ್ರದ ಜನತೆಯ ಒಂದು ಮನಸ್ಥಿತಿ ಏನು ಅವರ ಅಭಿಪ್ರಾಯಗಳೇನು ಹೀಗೆ ಹತ್ತು ಹಲವಾರು ಪ್ರಶ್ನೆಗಳನ್ನು ನಾವು ನೋಡ್ತಾನೆ ಇರ್ತೀವಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಬೇಕು ನಿಜ ಆದರೆ ರಾಜಕಾರಣ ಅಂತ ಬಂದಾಗ ಚುನಾವಣೆ ಅಂತ ಬಂದಾಗ ಈ ರೀತಿಯಾದಂತ ಮಾತುಗಳು ಬಹಳ ರೋಚಕವಾಗಿರುತ್ತವೆ ಅದನ್ನ ನಾವು ಗಮನಿಸಬೇಕು ರಾಜಕೀಯದ ಕುರಿತು ರಾಜಕೀಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಿಜೆಪಿ ಇನ್ ಯಾಕೆ ಸೇರಿಬಿಟ್ಟೆ ಅಂತ ಅವರಿಗೆ ಅನಿಸ್ತಾ ಇದೆ ಅಂತ ಯಾವಾಗಲೂ ಅನಿಸಿರಬೇಕು ಈಗ ಹೇಳ್ತಾ ಇದ್ದಾರಾ ಅನ್ನೋದು ಒಂದಿಷ್ಟು ಜನರ ಮಾತು ಆಫ್ ದ ರೆಕಾರ್ಡ್ ಸಿಕ್ಕ ಮಾಹಿತಿಯ ಪ್ರಕಾರ ಹೀಗಾಗಿ ಬಿಜೆಪಿ ಸೇರಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನ್ನೋ ಮಾತುಗಳನ್ನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೀ ದ ಇಂಟೆನ್ಸಿಟಿ ಆಫ್ ಹಿಸ್ ಅನ್ಹ್ಯಾಪಿನೆಸ್ ಇನ್ ದ ಬಿಜೆಪಿ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ದೊಡ್ಡ ನಾಯಕರು ಎಂ ಟಿ ಬಿ ನಾಗರಾಜ್ इष्टे ना जीवन तप बेरे सार्वजनक तपी पार्टी इष्टे इष्टे ना जीवन तप बेरे सार्वजनक तपी पार्टी इष्टे इष्टे ना जीवन तप बेरे सार्वजनक तपी पार्टी ಓಕೆ ಈ ಮಾತಿನ ಹಿಂದಿರುವ ಕಾರಣ ಏನು ಅನ್ನೋದನ್ನ ನಾವೀಗ ಮತ್ತಷ್ಟು ಮಾಹಿತಿ ಮೂಲಕ ಕಲೆ ಹಾಕೋಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಕಲೀಗ್ ಸೀನಿಯರ್ ಕರೆಸ್ಪಾಂಡೆಂಟ್ ಮಲ್ಲಪ್ಪ ಮಲ್ಲಪ್ಪ ವೆರಿ ಗುಡ್ ಮಾರ್ನಿಂಗ್ ಇಲ್ಲಿ ಎಂ ಟಿ ಬಿ ನಾಗರಾಜ್ ಅಂತ ಹೇಳಿದ್ರೆ ಅವರದೇ ಆದಂಥ ಒಂದು ಛಾಪನ ಮೂಡಿಸಿದಂಥವ್ರು ಹಿರಿಯ ರಾಜಕಾರಣಿ ಈಗ ಹಿಂಗೆ ಹೇಳ್ತಾ ಇದ್ದಾರಲ್ಲ ಇದು ಯಾವಾಗಲೂ ಹೇಳಬೇಕಾಗಿರೋ ಮಾತ ಅಥವಾ ಈಗ ಸಡನ್ ಆಗಿ ಹೇಳಿರೋ ಮಾತ ಅದು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರ ಮರ್ಮ ಏನು ಮುಂದಿನ ಯಾವ ಆಲೋಚನೆಗಳಿಗೆ ಎಡೆ ಮಾಡ್ಕೊಡ್ತಾ ಇದೆ ಅಂತ ಅನ್ಸುತ್ತೆ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಬಹಳಷ್ಟು ರೆಕ್ಕೆ ಪುಕ್ಕಗಳು ಕೂಡ ಈ ಸುದ್ದಿಗೆ ಬರುತ್ತವೆ ಅನ್ನೋದು ನಮ್ಮ ಅಭಿಮತ ಏನಂತೀರಿ
ರಾಘವ್ ಖಂಡಿತ ನಿಜ, ಯಾಕಂದ್ರೆ ಇದು ಅವರು ಹೇಳೋ ಪ್ರಕಾರ ನೋಡಿದ್ರೆ ಅವರಿಗೆ ಬಿಜೆಪಿ ಒಂದು ಸಂಸ್ಕೃತಿ ಏನಿದೆ ಅದು ಒಗ್ಗಲ್ಲ ಅನ್ನೋದು ಏನು ಕಾರ್ಯಕರ್ತರ ಆಗಿರ್ಬೋದು ಅಥವಾ ಇನ್ನಿತರ ಅವ್ರ ಒಲೆ ಅವ್ರ ಜೊತೆಲಿ ಆಪ್ತ ವಲಯದಲ್ಲಿ ಆಗಿರ್ಬೋದು ಇದು ಕೇಳಿಬರುವಂತ ಸಹಜ ಮಾತು. ಪ್ರಮುಖವಾಗಿ ಏನಂದ್ರೆ ಇತ್ತೀಚೆಗೆ ಬಿಜೆಪಿ ಮತ್ತು ಸರ್ಕಾರದ ಮಟ್ಟದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು ಅವ್ರಿಗೆ ತೀವ್ರ ಅಸಮಾಧಾನ ಉಂಟು ಮಾಡಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಕೆಲವೊಂದು ಏನು ಇತ್ತೀಚೆಗೆ ನಡೀತ ಒಂದು ರಾಜಕೀಯ ಆಗಿರ್ಬೋದು ಇನ್ನಿತರ ಒಂದು ಕೆಲವೊಂದು ಬೆಳವಣಿಗೆಗಳಿಗೆ ಇವರಿಗೆ ಬೇಜಾರು ಮೂಡಿಸಿದೆ ಅಂತ ಹೇಳ್ಬೋದು. ಅದರಲ್ಲೂ ಏನು ಹೇಳ್ತಾರೆ ಅಂದ್ರೆ ನಾನು ಅನಿವಾರ್ಯ ಕಾರ್ಯಗಳಿಂದ ಇಲ್ಲಿಗೆ ಬಂದೆ ಹೊರತು ನನಗೆ ಅವಶ್ಯಕತೆ ಇರಲಿಲ್ಲ. ನಾನು ದುಡ್ಡುಗೋಸ್ಕರ ರಾಜಕೀಯ ಮಾಡಿರಲಿಲ್ಲ, ಅದಕ್ಕೆ ಜನರ ಸೇವೆಗೋಸ್ಕರ ರಾಜಕೀಯಕ್ಕೆ ಬಂದಿದ್ದೀನಿ. ಅಲ್ಲ, ಏನಾದ್ರೂ ನಿರ್ದಿಷ್ಟವಾದ ಕಾರಣವನ್ನು ಹೇಳಬಹುದಾ ಇಂಥದ್ದಕ್ಕೆ ಹಿಂಗ್ ಬೇಜಾರಾಯಿತು ಅಂತ ಏನಾದ್ರೂ ಮೆನ್ಷನ್ ಮಾಡಬಹುದಾ ಮಲ್ಲಪ್ಪ? ಖಂಡಿತ ಅಂದ್ರೆ ಇವರ ಆಪ್ತ ವಲಯ ಏನಿತ್ತು ಇನ್ನು ವಲಸಿಗ ಒಂದು ಸಚಿವರು ಇದಾರೆ ಅವರು ಅವ್ರ ಮಟ್ಟದಲ್ಲೇ ಒಂದು ಬೇಜಾರಾಗಿರುವಂತದ್ದು. ಯಾಕಂದ್ರೆ ಅವರು ಕರ್ಕೊಂಬುದ ನ್ಯಾಯ ಮಾಡ್ಬಿಟ್ರು, ರಾಜಕೀಯವಾಗಿ ನನ್ನ ಅನ್ಯಾಯ ಮಾಡ್ಬಿಟ್ರು. ಹೊಸಕೋಟೆ ಕ್ಷೇತ್ರ ಏನಿತ್ತು ಅದು ಪಕ್ಷಾತೀತ ಇತ್ತು, ಆದ್ರೆ ಈಗ ಹಿಜಾಬ್ ಆಗಿರುವುದು ಅಲ್ಪಸಂಖ್ಯಾತರ ಮೇಲೆ ನಡೆದಿರುವಂತ ಕೆಲವೊಂದು ಪ್ರಕರಣಗಳು ಏನಿದೆ ಅವೆಲ್ಲ ಸೇರಿ ಆತ ಅವ್ರಿಗೆ ಸಹಜವಾಗಿ ಬೇಜಾರು ಮಾಡಿಸಿದೆ ಅಂತ. ಯಾಕಂದ್ರೆ ಈಗ ಅವ್ರಿಗೆ ಹಿಜಾಬ್ ಅವ್ರ ಕ್ಷೇತ್ರದಲ್ಲಿ ಸಹಜವಾಗಿ ಅಲ್ಪಸಂಖ್ಯಾತರು ಹೆಚ್ಚಾಗಿರೋದ್ರಿಂದ ಮಿಗಿಲಾಗಿ ಒಂದು ಪಕ್ಷಾತೀತವಾಗಿ ಆ ವ್ಯಕ್ತಿ ನಾನು ಇರೋದ್ರಿಂದ ನನ್ಗೆ ಈ ರೀತಿ ಒಂದು ಬೆಳವಣಿಗೆಗಳು ನನಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ಇದು ಫಸ್ಟ್ ಬಂದಿದ್ದು ನಾನು ರಾಜಕೀಯವಾಗಿದ್ದೆ, ಒಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನಮ್ಮ ಪಕ್ಷ ಬಿಟ್ಟು ಇಲ್ಲಿ ಬಂದಿದ್ದೆ ದೊಡ್ಡ ತಪ್ಪು, ನಾನು ಬರಬಾರ್ದು ಇತ್ತು, ನನಗೆ ಎಲ್ಲಾನು ಚೆನ್ನಾಗಿತ್ತು, ಆದ್ರೆ ಕೆಲವೊಂದು ಮಾತು ಕೆಲವರು ಮಾತು ಕೇಳಿ ನಾನು ಮೋಸ ಹೋಗ್ಬಿಟ್ಟೆ ಅನ್ನೋ ಒಂದು ರೀತಿಯಲ್ಲಿ ಅವ್ರ ಆಪ್ತ ವಲಯದ ವಿರುದ್ಧನೇ ಅವರು ಅಸಮಾಧಾನ ವ್ಯಕ್ತಪಡಿಸುವಂತ ಸನ್ನಿವೇಶ ಎದುರಾಯ್ತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಲ್ಲಪ್ಪ.